ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚುನಾವಣಾ ಆಯೋಗದಿಂದ ಸಾಕಷ್ಟು ಮಾಹಿತಿಗಳಿದ್ದಾವೆ ಅದ್ರ ಪ್ರಕಾರನೇ ಎಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಚುನಾವಣಾ ಆಯೋಗ ಏನೇ ನೀತಿಯಲ್ಲಿ ಅಳವಡಿಸ್ಕೊಂಡಿದ್ಯೋ ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ವಲ್ನರೇಬಲ್ ಬೂತ್ ಅಂತೇಳಿ ಕೆಲವೊಂದು ಬೂತ್ಗಳನ್ನು ಮಾಡಿರ್ತಾರೆ ನಮ್ಮ ಒಂದು ಲಿಮಿಟ್ಸಲ್ಲಿ ಇಂಥ ಒಂದು ಕಾನ್ಸ್ಟಿಟ್ಯೂಷನ್ ಏರಿಯಾದಲ್ಲಿ ಈ ಥರ ವಲ್ನರೇಬಲ್ ಬೀಟ್ ಅಂತ ಬೂತ್ ಅಂತ ಇರುತ್ತೆ ಆ ಬೂತ್ಗಳಿಗೆ ನಾವು ವಿಶೇಷವಾಗಿ ಬಾ ಬಾರಿ ಬಾರಿ ಭೇಟಿ ಕೊಟ್ಟು ನಮ್ಮ ಬೀಟ್ ಸಿಬ್ಬಂದಿಗಳ ಮುಖಾಂತರ ಹಾಗೂ ನಾವು ಕೂಡ ಆಫೀಸರ್ಸ್ ಎಲ್ಲ ಹೋಗಿ ಅಲ್ಲಿ ಜನರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಆ ಸಭೆಯ ಮೂಲಕ ಜನರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಯಾವುದೇ ಒಂದು ಕಾಲಕ್ಕೂ ಅವರು ವೋಟಿಂಗ್ ಏನು ಇದೆ ನಮ್ಮ ಹಕ್ಕು ಅಂತ ತಿಳ್ಕೊಂಡು ನಾವು ಯಾರಿಗೆ ಬೇಕು ನಮ್ಮ ಮನೋ ಪ್ರಕಾರ ಅಂದರೆ ನಮಗೆ ಯಾರಿಗೆ ಓಟ್ ಮಾಡಬೇಕು ಆ ರೀತಿ ನೀವು ಓಟ್ ಅಂದರೆ ಅವರು ಅವ್ರಿಗೆ ಯಾರಿಗೆ ಓಟ್ ಮಾಡಬೇಕು ಅನ್ಸುತ್ತೋ ಆ ರೀತಿ ಅವರು ವೋಟ್ ಮಾಡಬೇಕು ಅದಕ್ಕೆ ಯಾವುದೇ ರೀತಿಯಿಂದ ಭಯ ಬೆದರಿಕೆಗಳಿಗೆ ಅವರು ಒಳಪಡಬಾರ್ದು ಹಾಗೇನಾದರೂ ಇದ್ದಲ್ಲಿ ಅವರು ನಮ್ಗೆ ಅದನ್ನು ಮುಂಚಿತವಾಗಿ ತಿಳಿಸಿದ್ರೆ ನಾವು ಅವರಿಗೆ ರಕ್ಷಣೆ ಕೊಟ್ಟು ಅವರಿಗೆ ಎಲ್ಲಾ ರೀತಿಯಿಂದಲೂ ನಾವು ವೋಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತೀವಿ ಅಂದರೆ ಅವರು ಯಾವುದೇ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಹೋಗಿ ತಮ್ಮ ಚುನಾವಣೆ ಮತವನ್ನು ಚಲಾಯಿಸ್ಬೋದು ಅನ್ನೋ ಥರ ನಾವು ಅವರಿಗೆ ಆ ವಲ್ಲರೇಬಲ್ ಬೂತಲ್ಲಿ ಮೀಟಿಂಗ್ಗಳನ್ನು ಮಾಡಿ ನಾವು ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗೂ ಎಲ್ಲ ಕಡೆ ಎಲ್ಲ ಬೂತ್ ಭೇಟಿ ಕೊಡ್ತಾ ಇದೀವಿ ಎಲ್ಲ ಬೀಟ್ ನಮ್ಮ ಬೀಟ್ ಸಿಬ್ಬಂದಿಗಳಿಂದ ಅವ್ರು ಹೋದಾಗ ಪ್ರತಿಯೊಂದ್ಸರಿ ಈಗ ಚುನಾವಣೆ ಇರೋದ್ರಿಂದ ಚುನಾವಣೆ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಟ್ಟು ಯಾರಿಗೆ ಚುನಾವಣಾ ಕಾರ್ಡ್ ಇಲ್ವಾ ಪಿ ಕಾರ್ಡ್ ಸಿಕ್ಕಿಲ್ವಾ ಅವ್ರು ಯಾವ ಥರ ಪಡ್ಕೊಳ್ಬೇಕು ಯಾವ ರೀತಿ ಅವ್ರು ಮುಂದಿನ ಇದಕ್ಕೆ ಅವ್ರು ತಯಾರಾಗಬೇಕು ಅನ್ನೋ ಥರ ಎಲ್ಲವನ್ನು ನಾವು ಅವರಿಗೆ ಆ ರೀತಿ ಮಾಹಿತಿ ಕೊಡ್ತಾ ಇದ್ದೀವಿ ಚೆಕಿಂಗ್ ಯಾವ ಥರ ಮಾಡ್ತಾ ಇದ್ದೀವಿ ಏನು ಅಹಿತಕರ ಘಟನೆಗಳು ನಡೀಬಾರ್ದು ಅಥವಾ ಚುನಾವಣಾ ಆಯೋಗದ ಒಂದು ಏನು ರೀತಿ ರಿವಾಜುಗಳನ್ನು ಮೀರಿ ಜನ ಜನರು ಅಥವಾ ಪಕ್ಷಗಳು ಕೆಲಸ ಕಾರ್ಯ ಮಾಡಬಾರ್ದು ಅಂತ ಹೇಳೋದ್ರಲ್ಲಿ ಅಲ್ಲಲ್ಲಿ ನೀವು ಚೆಕಿಂಗ್ ಮಾಡ್ತೀರಾ ಹಾಂ ಚೆಕ್ ಪೋಸ್ಟ್ಗಳನ್ನು ಎಲ್ಲ ಕಡೆಗಳಲ್ಲಿ ನಿರ್ಮಾಣ ಮಾಡಿದ್ದೀವಿ ಅಂದರೆ ಯಾವ್ಯಾವ ಕಡೆ ಚೆಕ್ ಪೋಸ್ಟ್ ಬೇಕೋ ಅಲ್ಲಲ್ಲೆಲ್ಲ ಬಾರ್ಡ್ರಿಗೆ ಆ ಕಡೆ ಎಲ್ಲ ಸರ್ ನಮ್ಮ ಅಧಿಕಾರಿಗಳು ಮೇಲಾಧಿಕಾರಿಗಳು ಆ ರೀತಿ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಮೆನ್ಗಳನ್ನು ಕೂಡ ಹಾಕಿದ್ದಾರೆ ಬೇರೆ ಬೇರೆ ಇಲಾಖೆಗಳಿಂದ ಕೂಡ ಇದ್ದಾರೆ ಹಾಗೆ ನಮ್ಮ ಇಲಾಖೆಯವರು ಇದ್ದಾರೆ ಅಲ್ಲಿ ಎಲ್ಲ ವೆಹಿಕಲ್ಗಳು ಚೆಕ್ ಆಗ್ತವೆ ಮತ್ತು ಅದಕ್ಕೆ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಅದಕ್ಕೆ ಏನು ಪ್ರೊಸೀಜರ್ ಮಾಡಬೇಕು ಆ ಸ್ಕ್ವಾಡ್ನವರು ಫ್ಲೈಯಿಂಗ್ ಸ್ಕ್ವಾಡ್ ಎಸ್ ಎಸ್ ಟಿ ಅದೆಲ್ಲ ಟೀಮ್ ಇದೆ ಅದ್ರ ಮುಖಾಂತರ ಅದನ್ನು ಮಾಡ್ತಾ ಇದ್ದಾರೆ ಹೌದು ಹೌದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಮುಡುಬಿದ್ರೆ ಹಾಕ್ತೀನಿ ನನಗೆ ಬಜ್ಪೆ ಸ್ಟೇಷನ್ ಇವ್ರಿಗೆ ಮುಡುಬಿದ್ರಿ ಹಾಕ್ತೀನಿ ಇಪ್ಪತ್ನಾಲ್ಕು ಗಂಟೆ ಇದ್ರಾಗೆ ಮಾಡ್ಕೊಳ್ತಾರೆ ಮತ್ತೆ ಸಸ್ಪೆಕ್ಟ್ ವೆಹಿಕಲ್ಗಳು ಏನು ಬರ್ತಾವಲ್ಲ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಈವರೆಗೆ ಈವರೆಗೆ ಅಂಥ ಘಟನೆ ಆಗಲಿಲ್ಲ